ಹೇ ಪ್ರೇಕ್ಷಕರೇ, ನಾನು ವೀರು. ನಾನು ಇವತ್ತು ಈ ವಿಡಿಯೋದಲ್ಲಿ ಓಲಾ ಆ್ಯಪ್ನಲ್ಲಿ ಕ್ಯಾಬ್ ಹೆಂಗೆ ಬುಕ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ. ಲೈವ್ ಪ್ರೂಫ್ ಜೊತೆ ನಿಮಗೆ ತೋರಿಸ್ತೀನಿ. ಅಂದರೆ ನಾನು ಬುಕ್ ಮಾಡಿ ಕಾರಲ್ಲಿ ಹೋಗಿ ನಿಮಗೆ ನಾನು ಪೂರ್ತಿಯಾಗಿ ತೋರಿಸ್ತೀನಿ. ಈ ವಿಡಿಯೋ ಎಲ್ಲ ನೋಡಿರಿ, ನಿಮಗೊಂದು ಕ್ಲಾರಿಫಿಕೇಶನ್ ಬರ್ತೈತೆ. ಕ್ಯಾಬೇ ಅಲ್ಲ, ನೀವು ಓಲಾ ಆಟೋ ಬುಕ್ ಮಾಡಬೇಕಂದ್ರೂ ಇಲ್ಲಾಂದರೆ ಓಲಾ ಬೈಕ್ ಬುಕ್ ಮಾಡಬೇಕಂದ್ರೂ ಪ್ರೊಸೆಸ್ ಮಾತ್ರ ಸೇಮ್ ಇರ್ತೈತೆ, ಈ ಥರನೇ ಇರ್ತೈತೆ ಪ್ರೊಸೆಸ್. ಅದಕ್ಕೆ ನೀವು ಎಲ್ಲ ನೋಡಿದ್ಮೇಲೆ ನಿಮಗೊಂದು ಕ್ಲಾರಿಫಿಕೇಶನ್ ಬರ್ತೈತೆ. ನೀವು ಡೆಫಿನೆಟ್ಟಾಗಿ ಈ ವಿಡಿಯೋ ಎಲ್ಲ ನೋಡಿದ್ಮೇಲೆ ನೀವು ಈಸಿಯಾಗಿ ಕ್ಯಾಬ್ ಬುಕ್ ಮಾಡ್ತೀರಾ ಓಲಾದಲ್ಲಿ. ಅದಕ್ಕೆ ವಿಡಿಯೋ ಎಲ್ಲ ನೋಡಿರಿ. ಹಂಗೆ ನಾನು ಹೊಸದಾಗಿ ಈ ಚಾನಲ್ಗೆ ಇದ್ದೀನಿ, ನೀವು ಸಪೋರ್ಟ್ ಮಾಡ್ತೀರಂತ ನಾನು ಅನ್ಕೊತಾ ಇದ್ದೀನಿ. ನೀವು ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ, ಅಟ್ಲೀಸ್ಟ್ ಒಂದು 10 ಲೈಕ್ಸನ್ನು ಬರ್ತಾವಂತ ನಾನು ಅನ್ಕೊತಾ ಇದ್ದೀನಿ. ಹಂಗೆ ನೀವು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಂತ ಅನ್ಕೊತಾ ಇದ್ದೀನಿ. ಇದು ನನ್ನ ಚಾನಲ್ ಅಲ್ಲ, ನಮ್ಮ ಚಾನಲ್ ಇದು. ನಿಮ್ಮ ಫೀಡ್ಬ್ಯಾಕ್ನಿಂದಲೇ ನಾನು ಈ ಚಾನಲ್ ರನ್ ಮಾಡ್ತೀನಿ. ಅಂದರೆ ನಿಮಗೆ ನನ್ನ ಪರ್ಟಿಕ್ಯುಲರ್ ವೀಡಿಯೋಸ್ ಬೇಕಂದರೆ ನೀವು ಕಾಮೆಂಟ್ ಮಾಡಿದ್ರೆ ನಾನು ಆ ಥರವೇ ವೀಡಿಯೋಸ್ ಮಾಡ್ತೀನಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಕ್ಕೊಂದು ಲೈಕ್ ಮಾಡ್ತೀರಂತ ನಾನು ಅನ್ಕೊತಾ ಇದ್ದೀನಿ. ಇವಾಗ ನಾವು ಫುಲ್ ಪ್ರೊಸೆಸ್ ನೋಡೋಣ ಅಪೇಕ್ಷಿದೇವರೇ. ಫಸ್ಟು ನೀವು ಓಲಾ ಆ್ಯಪ್ ಡೌನ್ಲೋಡ್ ಮಾಡ್ಕೊಬೇಕು. ನೀವು ಓಲಾ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಾನು ಇವಾಗ ಫುಲ್ ಪ್ರೊಸೆಸ್ ನಾನು ಇವಾಗ ತೋರಿಸ್ತೀನಿ. ಮೊದಲಿನಿಂದ ಕ್ಯಾಬು ಹತ್ತಿದ ಮೇಲೆ ಏನು ಮಾಡಬೇಕು, ಆಮೇಲೆ ಪೇಮೆಂಟ್ ಹೆಂಗೆ ಮಾಡಬೇಕು ಎಲ್ಲ ತೋರಿಸ್ತೀನಿ. ವಿಡಿಯೋ ಎಲ್ಲ ನೋಡಿ ನಿಮಗೊಂದು ಕ್ಲಾರಿಫಿಕೇಶನ್ ಬರ್ತೈತೆ. ಫಸ್ಟ್ ನಾವು ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಓಲಾ ಕ್ಯಾಬ್ಸ್ ಅಂತ ಸರ್ಚ್ ಮಾಡಬೇಕು. ನಾವು ಓಲಾ ಕ್ಯಾಬ್ಸ್ ಅಂತ ಸರ್ಚ್ ಮಾಡಿದ್ಮೇಲೆ ಅಲ್ಲಿ ಓಲಾ ಆ್ಯಪ್ ಬರ್ತೈತೆ, ಅದು ನಾವು ಇನ್ಸ್ಟಾಲ್ ಮಾಡಬೇಕು. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ, ನೀವು ಇನ್ಸ್ಟಾಲ್ ಮಾಡಬೇಕು. ನೀವು ಇನ್ಸ್ಟಾಲ್ ಮಾಡಿದ್ಮೇಲೆ ಓಪನ್ ಮೇಲೆ ಕ್ಲಿಕ್ ಮಾಡಿರಿ. ಓಪನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಕಂಟಿನ್ಯೂ ವಿತ್ ಫೋನ್ ನಂಬರ್ ಅಂತ ಬರ್ತೈತೆ. ನೀವು ಫೋನ್ ನಂಬರ್ನಿಂದ ಲಾಗಿನ್ ಆಗ್ಬೋದು, ಇಲ್ಲಾಂದರೆ ಗೂಗಲ್ ಫೇಸ್ಬುಕ್ನಿಂದ ಲಾಗಿನ್ ಆಗ್ಬೋದು. ನಾನು ಫೋನ್ ನಂಬರ್ನಿಂದ ಲಾಗಿನ್ ಆಗ್ತಾ ಇದ್ದೀನಿ. ನೀವು ಫೋನ್ ನಂಬರ್ ಎಂಟರ್ ಮಾಡಿದ್ಮೇಲೆ ನಿಮಗೆ ನಿಮ್ಮ ಫೋನ್ ನಂಬರ್ಗೆ ಒಂದು ಓ ಟಿ ಪಿ ಬರ್ತೈತೆ, ಅದು ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ್ಮೇಲೆ ನೀವು ಲೊಕೇಶನ್ನ ಅಲೋ ಮಾಡಬೇಕು. ನೀವು ಲೊಕೇಶನ್ ಅಲೋ ಮಾಡಿರಿ, ಹಂಗೆ ಫೋನ್ ಕಾಲ್ನ ಅಲೋ ಮಾಡಿರಿ. ಇವು ಎರಡು ನೀವು ಅಲೋ ಮಾಡಿದ್ಮೇಲೆ ನಿಮ್ಮ ಲೊಕೇಶನ್ ಎಕ್ಸಾಕ್ಟ್ ಲೊಕೇಶನಲ್ಲಿ ತಕ್ಕೊತೈತೆ. ಆಮೇಲೆ ನೀವು ಅಲ್ಲಿ ಎರಡು ಆಪ್ಷನ್ಸ್ ಇರ್ತೈತೆ, ಒಂದೇನಂದರೆ ನಿಮ್ಮ ಲೊಕೇಶನು, ಅಲ್ಲಿ ಸೆಕೆಂಡ್ ಏನಂದರೆ ಫಸ್ಟು ಪಿಕಪ್ ಲೊಕೇಶನ್ ನಿಮ್ಮ ಲೊಕೇಶನ್, ಅದು ಸೆಕೆಂಡು ನೀವು ಎಲ್ಲಿಗೋಗಬೇಕು ಆ ಲೊಕೇಶನ್, ನೀವು ಎಲ್ಲಿಗೋಗಬೇಕು ಅಲ್ಲಿ ಎಂಟರ್ ಮಾಡಬೇಕು. ನೀವು ಎಲ್ಲಿಗೋಗ್ಬೇಕು ಅನ್ಕೊತಾ ಇದ್ರು ಆ ಲೊಕೇಶನ್ ನೀವು ಎಂಟರ್ ಮಾಡಿರಿ. ಮಾಡಿದ್ಮೇಲೆ ಅಲ್ಲಿ ಜಾಸ್ತಿ ನಮ್ಗೆ ಆಪ್ಷನ್ಸ್ ಕಾಣಿಸ್ತೈತೆ, ನೋಡ್ಬೋದು ನೀವು. ಆಟೋ ಹಂಗೆ ಕ್ಯಾಬ್ ಹಂಗೆ ಬೈಕ್ ಇರ್ತೈತೆ ಅಲ್ಲಿ. ಅದರಲ್ಲಿ ನೀವು ಆಟೋನಿಂದ ಹೋಗ್ಬೇಕು ಅನ್ಕೊತಾ ಇದ್ರೆ ಆಟೋ ಮೇಲೆ ಕ್ಲಿಕ್ ಮಾಡಿರಿ. ನೀವು ಕ್ಯಾಬ್ ಬುಕ್ ಮಾಡ್ಬೇಕು ಅನ್ಕೊತಾ ಇದ್ರೆ ಕ್ಯಾಬ್ ಮೇಲೆ ಕ್ಲಿಕ್ ಮಾಡಿರಿ. ಬೈಕ್ನಿಂದ ನೀವು ಹೋಗ್ಬೇಕು ಅನ್ಕೊತಾ ಇದ್ರೆ ಬೈಕ್ ಮೇಲೆ ಕ್ಲಿಕ್ ಮಾಡಿರಿ. ನಾನು ಕ್ಯಾಬ್ ಬುಕ್ ಮಾಡ್ತೀನಿ, ಇವಾಗ ನಿಮಗೆ ತೋರಿಸ್ತೀನಿ. ಬುಕ್ ಮಾಡಿದ್ಮೇಲೆ ಅಲ್ಲಿ ಪ್ರೈಸ್ ತೋರಿಸ್ತೈತೆ, ಆಲ್ರೆಡಿ ಪ್ರೈಸ್ ತೋರಿಸ್ತೈತೆ ಎಷ್ಟಂತ. ಆಮೇಲೆ ನಮಗೆ ಪೇಮೆಂಟ್ ಸೆಕ್ಷನ್ಗೆ ಬಂದಾಗ ನೀವು ಆನ್ಲೈನಲ್ಲಿ ಪೇ ಮಾಡ್ಬೋದು, ಇಲ್ಲಾಂದರೆ ರೈಡ್ ಆದಮೇಲೆ ನೀವು ಕ್ಯಾಶ್ ಕೊಡ್ಬೋದು ಅವ್ರಕ್ಕ. ನಾನು ಮಾತ್ರ ಆನ್ಲೈನಲ್ಲಿ ಪೇ ಮಾಡ್ತಾ ಇದ್ದೀನಿ. ನಾನು ಆನ್ಲೈನಲ್ಲಿ ಪೇ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಓಲಾ ಮನಿ ಐತೆ, ಅದಕ್ಕೆ ನಾನು ಆನ್ಲೈನಲ್ಲಿ ಪೇ ಮಾಡ್ತಾ ಇದ್ದೀನಿ. ನೀವು ಪೇಮೆಂಟ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅಲ್ಲಿ ಕೂಪನ್ಸ್ ಇರ್ತವೆ, ನೀವು ನೋಡ್ಬೋದು ಕೆಳಗಡೆ ಕೂಪನ್ಸ್ ಇರ್ತವೆ. ನೀವು ಅಲ್ಲಿ ನಿಮ್ಮ ಹತ್ರ ಏನಾರು ಕೂಪನ್ಸ್ ಇದ್ದರೆ ಅಲ್ಲಿ ನೀವು ಎಂಟರ್ ಮಾಡಿದ್ರೆ ನಿಮಗೆ ಸ್ವಲ್ಪ ಡಿಸ್ಕೌಂಟ್ ಬರ್ತೈತೆ. ನೀವು ಪೇಮೆಂಟ್ ಆಪ್ಷನ್ ಸೆಲೆಕ್ಟ್ ಮಾಡಿ ಕೂಪನ್ ಅಪ್ಲೈಡ್ ಮಾಡಿದ್ಮೇಲೆ ಅಲ್ಲಿ ಬುಕ್ ಮೇಲೆ ಕ್ಲಿಕ್ ಮಾಡಬೇಕು. ಬುಕ್ ಆಟೋ, ಸಪೋಸ್ ನೀವು ಆಟೋ ಬುಕ್ ಮಾಡ್ತಾಯಿದ್ರೆ ಬುಕ್ ಆಟೋ ಅಂತ. ನಾನು ಕ್ಯಾಬ್ ಬುಕ್ ಮಾಡ್ತಾ ಇದ್ದೀನಿ. ಬುಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ತಿರ್ಗಾ ನಿಮ್ಮ ಪಿಕಪ್ ಲೊಕೇಶನ್ಗೆ ಹೇಳ್ತೈತೆ, ನೀವು ಕನ್ಫರ್ಮ್ ಮಾಡಬೇಕು. ಮಾಡಿದ್ಮೇಲೆ ಒಂದು 2 ಮಿನಿಟ್ಸ್ನಿಂದ 10 ನಿಮಿಷ ಒಳಗಡೆ ನಿಮಗೆ ಡ್ರೈವರ್ ಡೀಟೇಲ್ಸ್ ಅಲ್ಲಿ ಬರ್ತೈತೆ. ನಿಮ್ಮ ಏರಿಯಾ ಮೇಲೆ ಡಿಪೆಂಡ್, ಅದು ನಿಮ್ಮ ಏರಿಯಾದಲ್ಲಿ ಹತ್ರ ಜಾಸ್ತಿ ಆಟೋಸ್ ಇಲ್ಲಾಂದರೆ ಕ್ಯಾಬ್ಸ್ ಇದ್ದರೆ ಬೇಗನೆ ಬರ್ತೈತೆ, ಇಲ್ಲ ನಿಮ್ಮ ಏರಿಯಾದಲ್ಲಿ ಜಾಸ್ತಿ ಇಲ್ಲ ಅಂದರೆ ಸ್ವಲ್ಪ ಲೇಟ್ ಆಗ್ಬೋದು. ನೀವು ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿದ್ಮೇಲೆ ನಿಮಗೆ ಡ್ರೈವರ್ ಡೀಟೇಲ್ಸ್ ಬರ್ತೈತೆ. ಡ್ರೈವರ್ ಡೀಟೇಲ್ಸ್ ಬಂದಮೇಲೆ ಅವ್ರಿಗೆ ನೀವು ಕಾಲ್ ಮಾಡ್ಬೋದು, ಇಲ್ಲಾಂದರೆ ಮೆಸೇಜ್ ಮಾಡ್ಬೋದು. ಕೆಲವೊಂದರು ಡೈರೆಕ್ಟಾಗಿ ಬರ್ತಾರೆ, ಕೆಲವೊಂದರು ನಿಮಗೆ ಫೋನ್ ಮಾಡಿ ನಿಮ್ಮ ಲೊಕೇಶನ್ಗೆ ಬರ್ತಾರೆ. ನನಗಾದರೆ ಅವರು ಫೋನ್ ಮಾಡಿದ್ದಾರೆ, ನಿಮ್ಗೆ ಫೋನ್ ಮಾಡ್ಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಬರ್ತಾರೆ. ನೀವು ಮ್ಯಾಪಲ್ಲಿ ನೋಡ್ಬೋದು ಅವರು ಎಲ್ಲಿದ್ದಾರೆ, ಬರ್ತಾ ಇದ್ದಾರೆ ಇಲ್ಲ ಅಂತ. ಕೆಲವೊಂದು ಸಲ ಅವರು ರೈಡ್ ಕ್ಯಾನ್ಸಲ್ ಮಾಡ್ತಾರೆ, ನೀವು ತಿರ್ಗಾ ಸೇಮ್ ಪ್ರೊಸೆಸಲ್ಲಿ ಬುಕ್ ಮಾಡಬೇಕು. ನೀವು ಬುಕ್ ಮಾಡಿದ್ಮೇಲೆ ಅವ್ರು ಬಂದಮೇಲೆ ನಿಮ್ಮ ಮನೆ ಹಾಕ ಅವ್ರಿಗೆ ಓ ಟಿ ಪಿ ಕಾಣಿಸ್ತೈತೆ, ನೋಡ್ಬೋದು ನೀವು ಅಲ್ಲಿ 4 OTP ನಂಬರ್ಸ್ ಕಾಣಿಸ್ತೈತೆ. ಅದು ಡ್ರೈವರ್ಗೆ ನೀವು ಹೇಳಬೇಕು, ಅದು ಹೇಳಿದ್ಮೇಲೆ ನಿಮ್ಮ ರೈಡ್ ಸ್ಟಾರ್ಟ್ ಆಗ್ತೈತೆ.
ನೀವು ಆಲ್ರೆಡಿ ಆನ್ಲೈನಿಂದ ಪೇಮೆಂಟ್ ಮಾಡಿದರೆ ಆಟೋಮೆಟಿಕ್ಕಾಗಿ ಕಟ್ ಆಗ್ತೈತೆ. ಸಪೋಸ್ ನೀವು ಕ್ಯಾಶ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವ್ರಿಗೆ ನೀವು ಕ್ಯಾಶ್ ಕೊಡಬೇಕು ರೈಡ್ ಆದಮೇಲೆ. ಈ ಥರ ನೀವು ಓಲಾ ಆ್ಯಪ್ನಲ್ಲಿ ಕ್ಯಾಬ್ ಇಲ್ಲಾಂದರೆ ಆಟೋ ಈಸಿಯಾಗಿ ಬುಕ್ ಮಾಡ್ಕೊಬೋದು. ನಾನು ಈ ವಿಡಿಯೋದಲ್ಲಿ ಎಷ್ಟೋ ಅಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಅಂತ ನಾನು ಅನ್ಕೊತಾ ಇದ್ದೀನಿ. ನಿಮ್ಗೇನನ್ನ ಅರ್ಥ ಆಗಿಲ್ಲ ಅಂದರೆ ಕೆಳಗಡೆ ನೀವು ಕಾಮೆಂಟ್ ಮಾಡ್ಬೋದು, ನಾನು ಡೆಫಿನೆಟ್ಟಾಗಿ ನಿಮಗೆ ರಿಪ್ಲೈ ಕೊಡ್ತೀನಿ. 100% ನಾನು ರಿಪ್ಲೈ ಎಲ್ಲರಿಗೂ ಕೊಡ್ತೀನಿ. ನಿಮ್ಗೇನನ್ನ ಡೌಟ್ಸ್ ಇದ್ದರೆ ಕೆಳಗಡೆ ಕಾಮೆಂಟ್ ಮಾಡಿರಿ. ಈ ವಿಡಿಯೋ ಇಷ್ಟ ಪ್ರೇಕ್ಷಕದೇವರೇ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನಮ್ಮ ಚಾನಲ್ನ ಶೇರ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಜೈ ಹಿಂದ್.